ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಕಾವೇರಿದ ಚರ್ಚೆ. 5 ಲಕ್ಷ ಲಂಚದ ಆರೋಪದ ಬಗ್ಗೆ ಚರ್ಚಿಸಿದ ಸಂದೀಪ್ ತಳೇಕರ್. ಕಾರವಾರ ನಗರಸಭೆಯಲ್ಲಿ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆಯವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಸಂದೀಪ್ ತಳೇಕರ್ ಅವರು ಮಾತನಾಡಿ, ಬಿಲ್ಡರ್ ಹಾಗೂ ಕಾರವಾರದ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರು ನಗರಸಭೆಯ ಕಚೇರಿಗೆ ಬಂದು ಅಧ್ಯಕ್ಷರು ಹಾಗೂ ಕೆಲ ಸದಸ್ಯರ ಎದುರಲ್ಲಿ ಬಿಲ್ಡಿಂಗ್ ಬಗ್ಗೆ ಪೌರಾಯುಕ್ತ ಆರ್ಪಿ ನಾಯಕ್ ಅವರು 5 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದಾರೆ, ಮತ್ತೆ 2 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ 5 ಲಕ್ಷದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲಿದೆ ಎಂದು ಸಭೆಯಲ್ಲಿ ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನಗರಸಭೆ ಅಧ್ಯಕ್ಷರಾದ ಡಾಕ್ಟರ್ ನಿತಿನ್ ಪಿಕಳೆ ಅವರು, ಈ ಆರೋಪ ಮಾಡಿದವರನ್ನು ನಾನು ಕರೆದು ವಿಚಾರಿಸಿದ್ದೇನೆ, ನಾನು ನನ್ನ ಕೆಲಸದ ವಿಳಂಬದಿಂದ ತಲೆಬಿಸಿಯಲ್ಲಿ ಈ ರೀತಿ ಆರೋಪ ಮಾಡಿದ್ದೇನೆ ಎಂದು ಸ್ವತಃ ಆರೋಪ ಮಾಡಿದ ಕಟ್ಟಡ ಮಾಲೀಕರೇ ನನಗೆ ಹೇಳಿದ್ದಾರೆ ಎಂದರು. ಸಾಮಾನ್ಯ ಬೀದಿ ಬದಿ ವ್ಯಾಪಾರಿ ಮಾತನಾಡಿದರೆ ಅಷ್ಟು ಚರ್ಚೆ ಆಗುತ್ತಿರಲಿಲ್ಲ, ಆದರೆ ಕಾರವಾರದ ಪ್ರತಿಷ್ಠಿತ ವ್ಯಕ್ತಿ ಈ ರೀತಿ ಆರೋಪ ಮಾಡಿದ್ದರಿಂದ ಗಂಭೀರ ಚರ್ಚೆ ಹಾಗೂ ಸಂಶಯಕ್ಕೆ ಕಾರಣವಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಂದೀಪ್ ತಳೇಕರ್ ಅವರು, ಈ ಆರೋಪದ ಬಗ್ಗೆ ತಾರ್ಕಿಕ ಅಂತ್ಯ ಕಾಣುವಂತಾಗಬೇಕು, ಪೌರಾಯುಕ್ತ ಆರ್ಪಿ ನಾಯಕರ ಮೇಲೆ ಆರೋಪ ಮಾಡಿದವರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು, ಇದಕ್ಕೆ ನಾನೇ ಸಾಕ್ಷಿ ಇದ್ದೇನೆ ಎಂದರು. ಅಂದಹಾಗೆ ಈ ಪ್ರಕರಣದಲ್ಲಿ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ವೀರಭದ್ರ ಎಂಬಂತಾಗಿದೆ. ಇದರ ಜೊತೆ ಜೊತೆಗೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಗರದ ಸ್ವಚ್ಛತೆಯ ಕುರಿತಂತೆ ಹಾಗೂ ನಗರದಲ್ಲಿ ನಡೆಯುತ್ತಾ ಇರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಯಿತು. ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ತೆರೆಯುವ ನಿಟ್ಟಿನಲ್ಲಿ ಸುಂಕೇರಿ ಹಿರಿಯ ಪ್ರಾಥಮಿಕ ಶಾಲೆಯ ಪಕ್ಕದ ಕಟ್ಟಡವನ್ನು ನೀಡುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಆ ನಂತರದಲ್ಲಿ ಅಧ್ಯಕ್ಷರ ಅನುಮತಿ ಮೇರೆಗೆ ಇತರ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಒಟ್ಟಿನಲ್ಲಿ ಕಾರವಾರ ನಗರಸಭೆಯಲ್ಲಿ ಕೆಲವರು ಮಾಡಿದ ಅವ್ಯವಹಾರ ಹಲವರು ಚರ್ಚೆ ಮಾಡಲು ದಾರಿ ಮಾಡಿಕೊಟ್ಟಂತಾಯಿತು. ಕಾರವಾರ ನಗರಸಭೆ ಕಂಡ ಅತ್ಯಂತ ಪ್ರಾಮಾಣಿಕ, ಸರಳ, ಸಹೃದಯಿ ಅಧ್ಯಕ್ಷರೆಂಬ ಹೆಗ್ಗಳಿಕೆಯನ್ನು ಹೊಂದಿರುವ ಡಾಕ್ಟರ್ ನಿತಿನ್ ಪಿಕಳೆಯವರ ಅಧ್ಯಕ್ಷತೆಯ ನಗರಸಭೆಯಲ್ಲಿ ಈ ರೀತಿಯ ಅವ್ಯವಹಾರದ ಹೂರಣಗಳು ಚರ್ಚೆಗೆ ಈಡಾಗುತ್ತಿರುವುದು ಹತ್ತು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಜೊಯಿಡಾ ತಾಲೂಕಿನ ಬಾಪೇಲಿ ಮತ್ತು ಚಾಪೇಲಿ ಮಧ್ಯೆ ಚಲಿಸುತ್ತಿದ್ದ ವಾಹನಕ್ಕೆ ದಿಢೀರನೆ ಬಂದು ಡಿಕ್ಕಿ ಹೊಡೆದು ಗಂಭೀರ ಗಾಯಗೊಂಡು ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಕಾಡೆಮ್ಮೆ. ಚಲಿಸುತ್ತಿದ್ದ ವಾಹನಕ್ಕೆ ದಿಢೀರನೆ ಬಂದು ಡಿಕ್ಕಿ ಹೊಡೆದು ಗಂಭೀರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಕಾಡೆಮ್ಮೆಯೊಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ಘಟನೆ ಜೊಯಿಡಾ ತಾಲೂಕಿನಲ್ಲಿ ಶುಕ್ರವಾರ ಬೆಳಿಗ್ಗೆ ನಡೆದಿದೆ. ಶ್ರೀಕ್ಷೇತ್ರ ಉಳುವಿಗೆ ಹೊರಟಿದ್ದ ವಾಹನಕ್ಕೆ ಗುರುವಾರ ರಾತ್ರಿ ಜೊಯಿಡಾ ತಾಲೂಕಿನ ಬಾಪೇಲಿ ಮತ್ತು ಚಾಪೇಲಿ ಮಧ್ಯೆ ಕಾಡೆಮ್ಮೆಯೊಂದು ದಿಢೀರನೆ ಬಂದು ಡಿಕ್ಕಿಯಾಗಿದೆ. ಏಕಾಏಕಿ ಅರಣ್ಯದಿಂದ ರಸ್ತೆಗೆ ಬಂದಿದ್ದ ಕಾಡೆಮ್ಮೆ ವಾಹನ ಚಲಿಸುತ್ತಿರುವ ಸಂದರ್ಭದಲ್ಲಿ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಕಾಡೆಮ್ಮೆ ಗಂಭೀರ ಗಾಯಗೊಂಡಿತ್ತು. ವಿಷಯ ತಿಳಿದು ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಪಶುವೈದ್ಯರಾದ ಡಾಕ್ಟರ್ ಪ್ರಸಾದ್ ಅವರನ್ನು ಸ್ಥಳಕ್ಕೆ ಕರೆಸಿ ಚಿಕಿತ್ಸೆಯನ್ನು ನೀಡಿದ್ದಾರೆ. ಇಂದು ಬೆಳಗ್ಗಿನವರೆಗೂ ಸತತ ಚಿಕಿತ್ಸೆಯನ್ನು ನೀಡಿ ಬದುಕಿಸುವ ಪ್ರಯತ್ನ ಮಾಡಿದರೂ ಮಾಡಿದ ಪ್ರಯತ್ನ ಫಲ ನೀಡದೆ ಅಂತಿಮವಾಗಿ ಕಾಡೆಮ್ಮೆ ಮೃತಪಟ್ಟಿದೆ. ಮೃತಪಟ್ಟ ಕಾಡೆಮ್ಮೆಯನ್ನ ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಪಶುವೈದ್ಯರಾದ ಡಾಕ್ಟರ್ ಪ್ರಸಾದ್ ಅವರು ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ ನಂತರ ಚಾಪೇಲಿ ಅರಣ್ಯ ಪ್ರದೇಶದಲ್ಲಿ ಕಾಡೆಮ್ಮೆಯ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಳಿಯಾಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಎಸ್ ನಿಂಗಾಣಿಯವರ ಮಾರ್ಗದರ್ಶನದಲ್ಲಿ ನಡೆದ ಅಂತ್ಯಕ್ರಿಯೆಯ ಕಾರ್ಯದಲ್ಲಿ ವಲಯ ಅರಣ್ಯಾಧಿಕಾರಿ ಸಿಜಿ ನಾಯಕ್, ಉಪ ವಲಯ ಅರಣ್ಯಾಧಿಕಾರಿಗಳಾದ ವಿಠಲ್ ಗುಬ್ಬಚ್ಚಿ, ಮಹೇಶ್ ಸದಾಶಿವ ಪಡಸಲಗಿ, ಆನಂದ್ ಗುಡುಮಿ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು. ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ.
ಕಾರವಾರ ನಗರಸಭೆ ಹೊಸ ಆವರಣದ ಗೋಡೆಯ ಮೇಲೆ ಜನಜಾಗೃತಿ ಚಿತ್ತಾರ ಗಮನ ಸೆಳೆದ ವಾಲ್ ಪೇಂಟಿಂಗ್. ಕಾರವಾರ ನಗರಸಭೆ ಹೊಸ ಆವರಣ ಜನಜಾಗೃತಿಯ ಕೇಂದ್ರ ಬಿಂದುವಾಗಿದೆ. ನಗರಸಭೆ ಹಾಗೂ ನೆಹರು ಯುವ ಕೇಂದ್ರದ ವತಿಯಿಂದ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕೊರೋನಾ ಮಳೆ ನೀರಿನ ಕೊಯ್ಲು ಹಾಗೂ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಜನಜಾಗೃತಿ ಮೂಡಿಸಲು ನಗರಸಭೆಯ ಹೊಸ ಆವರಣದ ಗೋಡೆಯ ಮೇಲೆ ಬಣ್ಣ ಬಣ್ಣದ ಚಿತ್ರಗಳನ್ನು ಬಿಡಿಸಲಾಗಿದೆ. ಕಾರವಾರ ನಗರಸಭೆಯ ಆವರಣವನ್ನು ವಿವಿಧ ಜಾಗೃತಿ ಮೂಡಿಸುವ ಚಿತ್ರಗಳನ್ನು ಬಿಡಿಸಿದ ಹಾಗೆ ಬೇರೆ ಬೇರೆ ಕಡೆಗಳಲ್ಲೂ ಚಿತ್ರಗಳನ್ನು ಬಿಡಿಸಲು ನೆಹರು ಯುವ ಕೇಂದ್ರದಿಂದ ಕ್ರಮ ಕೈಗೊಳ್ಳಲಾಗಿದೆ. ನೆಹರು ಯುವ ಕೇಂದ್ರದ ಕಾರ್ಯಕರ್ತರು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ವಿದ್ಯಾರ್ಥಿಗಳು ಹಾಗೂ ಕಲಾಕಾರರಿಂದ ಕೊರೋನಾ ಜಾಗೃತಿ, ನೀರು ಉಳಿಸುವುದು ಹಾಗೂ ಮಳೆ ನೀರಿನ ಕೊಯ್ಲು ಹಾಗೆ ಪ್ಲಾಸ್ಟಿಕ್ ನಿಷೇಧದಂತಹ ಚಿತ್ರಗಳನ್ನು ವಿವಿಧ ಗೋಡೆಯ ಮೇಲೆ ಚಿತ್ರಿಸಲಾಗಿದೆ. ಇದರಿಂದಾಗಿ ಕಾರವಾರ ನಗರಸಭೆಯ ಹೊಸ ಆವರಣ ಈಗ ನೋಡುಗರ ಗಮನ ಸೆಳೆದಿದೆ. ನಮಸ್ತೆ, ನನ್ನ ಹೆಸರು ಅನಿಲ್ ರೇವಣಕರ್ ಅಂತ. ನಾನು ನೆಹರು ಯುವ ಕೇಂದ್ರದ ಕಾರ್ಯಕರ್ತನಾಗಿದ್ದೇನೆ. ಈಗ ನಾನು ಗೋಡೆ ಬರಹವನ್ನು ಮಾಡ್ತಾ ಇದ್ದೇನೆ. ಈಗ ಪ್ಲಾಸ್ಟಿಕ್ ಫ್ರೀ ಇಂಡಿಯಾದ ಬಗ್ಗೆ ಒಂದು ಗೋಡೆ ಬರಹವನ್ನು ಮಾಡ್ತಾ ಇದ್ದೇನೆ. ಈಗ ಆಲ್ರೆಡಿ ನಾವು ಆಲ್ರೆಡಿ ಒಂದು 10 ವಾಲ್ಸನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇನ್ನೂ 2 ವಾಲ್ಸ್ಗಳು ಮಾಡ್ತಾ ಇದ್ದೇನೆ ಗೋಡೆ ಬರಹಗಳನ್ನು. ಮತ್ತು ಮುಂದಿನ ದಿನಗಳಲ್ಲಿ ಈಗ ಯೂತ್ ವೀಕ್ ಅಂತ ಬರುತ್ತೆ. ಈಗ 100+ ವಾಲ್ಗಳನ್ನು ನಾವು ಪೇಂಟ್ ಮಾಡಬೇಕಂತ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೇವೆ. ಇದರ ಉದ್ದೇಶ ಏನಂದರೆ ಅವೇರ್ನೆಸ್ಗೋಸ್ಕರ ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಮತ್ತು ಕೊರೋನಾ ಅವೇರ್ನೆಸ್ ಆಗಿರಲಿ, ಮತ್ತು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಳೆ ನೀರ ಕೊಯ್ಲು, ಮಳೆ ನೀರ ಸಂರಕ್ಷಣೆ ಬಗ್ಗೆ ಒಂದು ಅವೇರ್ನೆಸ್ಗೋಸ್ಕರ ನಾವು ಈ ವಾಲ್ ಪೇಂಟನ್ನು ಮಾಡ್ತಾ ಇದ್ದೇವೆ ನೆಹರು ಯುವ ಕೇಂದ್ರದ ವತಿಯಿಂದ. ಫ್ರೀ ಆಗಲ್ಲ ನಮಗೆ, ಆ್ಯಕ್ಚುಲಿ ನೆಹರು ಯುವ ಕೇಂದ್ರದ ವತಿಯಿಂದ ಮತ್ತು CMC ಕಾರವಾರ ಅವರ ವತಿಯಿಂದ ಅವರು ಕೊಡ್ತಾರೆ ಪೇಂಟ್ಸ್ ಮತ್ತು ಎಲ್ಲ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ನಾವು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ವಾಲ್ ಪೇಂಟ್ ಮಾಡಬೇಕು, ಅದಕ್ಕೆ ಪ್ರೈಸನ್ನು ಇಟ್ಟಿದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತು ಪಾರ್ಟಿಸಿಪೇಟಿಂಗ್ ಪ್ರೈಸನ್ನು ಇಟ್ಟಿದ್ದೇವೆ. ಆ ಥರ ಅವರು ಜಡ್ಜಸ್ ಬಂದು ಜಡ್ಜ್ ಮಾಡಿಬಿಟ್ಟು ಅವರು ಪ್ರೈಸಸ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಫಸ್ಟ್, ಸೆಕೆಂಡ್, ಥರ್ಡ್. ವಿಧಾನ ಪರಿಷತ್ ಸದಸ್ಯರಾದ SL ಗೋಟ್ನೇಕರ್ ಅವರಿಂದ ಜೋಯಿಡಾ ತಾಲೂಕಿನ ರಾಮನಗರದ ಸಾರ್ವಜನಿಕ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊಡುಗೆ. ಜೋಯಿಡಾ ತಾಲೂಕಿನ ರಾಮನಗರದ ಸಾರ್ವಜನಿಕ ಆಸ್ಪತ್ರೆಗೆ ವಿಧಾನ ಪರಿಷತ್ ಸದಸ್ಯರಾದ SL ಗೋಟ್ನೇಕರ್ ಅವರು ತಮ್ಮ ವಿಧಾನ ಪರಿಷತ್ ಸದಸ್ಯರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಮಂಜೂರುಗೊಂಡ ಆಂಬ್ಯುಲೆನ್ಸ್ ಅನ್ನು ಶುಕ್ರವಾರ ರಾಮನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಹಸ್ತಾಂತರಿಸಿದರು. ಆಂಬ್ಯುಲೆನ್ಸ್ ಹಸ್ತಾಂತರಿಸಿ ಮಾತನಾಡಿದ SL ಗೋಟ್ನೇಕರ್ ಅವರು, ನಾಡಿಗೆ ಬೆಳಕನ್ನು ನೀಡಲು ತಮ್ಮ ಫಲವತ್ತನೆಯ ಭೂಮಿಯನ್ನು ತ್ಯಾಗ ಮಾಡಿದ ಜನ ವಾಸ್ತವ್ಯವಿರುವ ಊರು ರಾಮನಗರ. ಅತ್ಯಂತ ಸಂಕಷ್ಟ ಮತ್ತು ದಯನೀಯ ಬದುಕು ನಡೆಸುತ್ತಿರುವ ರಾಮನಗರ ಭಾಗಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾದ ಅವಶ್ಯಕತೆ ಇದೆ. ರಾಮನಗರ ಭಾಗದಲ್ಲಿ ಸಾಕಷ್ಟು ಹಳ್ಳಿಗಳು ಇರುವ ಹಿನ್ನೆಲೆಯಲ್ಲಿ ಇಲ್ಲಿಯ ಆಸ್ಪತ್ರೆಗೆ ಆಂಬ್ಯುಲೆನ್ಸಿನ ಅನಿವಾರ್ಯತೆಯನ್ನು ಮನಗೊಂಡು ವಿಧಾನ ಪರಿಷತ್ ಸದಸ್ಯರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಆಂಬ್ಯುಲೆನ್ಸ್ ಅನ್ನು ನೀಡುತ್ತಿದ್ದೇನೆ. ಗೋವಾ ರಾಮನಗರ ರಾಷ್ಟ್ರೀಯ ಹೆದ್ದಾರಿ ಇದ್ದು ಅಪಘಾತಗಳು ಆಗುತ್ತಿರುತ್ತವೆ. ಇಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ನ ಅಗತ್ಯವಿದೆ. ಈ ಭಾಗದ ಜನತೆಯ ಆರೋಗ್ಯದ ಹಿತದೃಷ್ಟಿಯ ನಿಟ್ಟಿನಲ್ಲಿ ಆಂಬ್ಯುಲೆನ್ಸ್ ಅನ್ನು ನೀಡುತ್ತಿದ್ದು ಜೀವ ಉಳಿಸುವ ನಿಟ್ಟಿನಲ್ಲಿ ಈ ಆಂಬ್ಯುಲೆನ್ಸ್ ನೆರವಾಗಲಿ ಎಂದರು. ಆಂಬ್ಯುಲೆನ್ಸ್ಗೆ ಚಾಲಕ ಹಾಗೂ ಆಸ್ಪತ್ರೆಗೆ ಅವಶ್ಯ ವೈದ್ಯರನ್ನ ಸಿಬ್ಬಂದಿಗಳನ್ನು ನೇಮಿಸುವಂತೆ ಗೋಟ್ನೇಕರ್ ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ನಾಡಿಗೆ ಬದುಕು ಕೊಟ್ಟ ಈ ಜೋಯಿಡಾ ತಾಲೂಕಿನ ಜನರ ಬದುಕಿಗೆ ನೆರವಾಗುವಂತಹ ಕಾರ್ಯಯೋಜನೆಗಳನ್ನು ಸರ್ಕಾರ ಅನುಷ್ಠಾನಗೊಳಿಸುವುದರ ಮೂಲಕ ನಾಡಿಗೆ ಅವರು ನೀಡಿದ ಸೇವೆಗೆ ಋಣಸಂದಾಯವನ್ನು ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಆಂಬ್ಯುಲೆನ್ಸ್ ಹಸ್ತಾಂತರಿಸಿ ಆನಂತರ ರಾಮನಗರದ ಪ್ರಮುಖ ರಸ್ತೆಗಳಲ್ಲಿ ಸ್ವತಃ ಆಂಬ್ಯುಲೆನ್ಸ್ ಅನ್ನು ಚಲಾಯಿಸಿ ಎಲ್ಲರ ಮೆಚ್ಚುಗೆಗೆ ಗೋಟ್ನೇಕರ್ ಅವರು ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಸಂಜಯ್ ಹಣಬರ್, ಕೈತಾನ್ ಬಾರ್ಬೋಜಾ, ಮುಖಂಡರುಗಳಾದ ಶರತ್ ಗುರ್ಜಾರ್, ಯುವ ನ್ಯಾಯವಾದಿ ವಿಶ್ವನಾಥ್ ಜಾಧವ್, ದೀಪಕ್ ನಾಯಕ್, ಗುರುನಾಥ್ ಕಾಮತ್, ಪಿಂಟು ಫೆರ್ನಾಂಡಿಸ್ ಹಾಗೂ ರಾಮನಗರ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು, ಗೋಟ್ನೇಕರ್ ಅಭಿಮಾನಿ ಬಳಗದವರು ಮತ್ತು ಊರ ನಾಗರಿಕರು ಭಾಗವಹಿಸಿದ್ದರು. ವರ್ಷದ ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ, ರಾಮನಗರ್ ಇದು ಬಹಳ ಹಿಂದುಳಿದ ಪ್ರದೇಶ. ಇಲ್ಲಿ ಹೈವೇ ಮತ್ತು ಎಲ್ಲ ಹಳ್ಳಿಗಳು ಬಹಳ ರಿಮೋಟ್ ಪ್ಲೇಸ್ ಇದ್ದರಿಂದ ದೂರ ದೂರ ಇದ್ದರಿಂದ ಇಲ್ಲಿ ಒಂದು ಆಂಬ್ಯುಲೆನ್ಸ್ದ ಅವಶ್ಯಕತೆ ಭಾಳ ಇತ್ತು. ಅದನ್ನು ಮನಗಂಡು ನಾನು ಯಾವುದೇ ಪರಿಸ್ಥಿತಿ ಒಳಗೆ ಇಲ್ಲಿ ಒಂದು ಆಂಬ್ಯುಲೆನ್ಸ್ ಕೊಡಬೇಕು, ಇಲ್ಲಿ ಜನರಿಗೆ ಸಹಾಯ ಆಗಬೇಕು, ಇಲ್ಲಿ ಹೆಚ್ಚಿನ ಜನರು ಆಶಿಸಿದ್ದರು, ಅವರಿಗೆ ಆಂಬ್ಯುಲೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವುದಿಲ್ಲ, ಮತ್ತು ಇಲ್ಲಿ ಡಾಕ್ಟರ್ನೂ ಸಹ
ಅವ್ರಿಗೂ ಸಹ ಆಂಬ್ಯುಲೆನ್ಸದ ಅವಶ್ಯಕತೆ ಬಹಳ ಇದೆ. COVID-19ರಲ್ಲಿ ಸಾಕಷ್ಟು ಜನ ಆಂಬ್ಯುಲೆನ್ಸ್ ಇಲ್ಲದೆ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಹಾಸ್ಪಿಟಲ್ಸಿಂದ ಕಾರವಾರಕ್ಕಾಗಲಿ ಹುಬ್ಬಳ್ಳಿಗಾಗಲಿ ಎಲ್ಲಿ ಹೋಗಲಿಕ್ಕೆ ಆಂಬ್ಯುಲೆನ್ಸ್ ಕೊರತೆ ಇತ್ತು. ಅದನ್ನು ಮನೆಗೊಂಡು ಇವತ್ತು ನಾನು ರಾಮನಗರಕ್ಕೆ ಎಲ್ಲ ನನ್ನ ಹಿರಿಯರ ಸಮ್ಮುಖದಲ್ಲಿ ಡಾಕ್ಟರ್ ಸಮ್ಮುಖದಲ್ಲಿ ಕೊಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಪಡ್ತಾ ಇದ್ದೇನೆ. ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ಕೊತೇನೆ, ಅದು ಔಟ್ಸೋರ್ಸ್ನಲ್ಲಿ ಆದರೂ. ಅಪಘಾತ ವಲಯವಾದ ಕಾರವಾರ ಕೋಡಿ ಭಾಗದ ಖಾಪರಿ ದೇವಸ್ಥಾನದ ಬಳಿಯ ರಸ್ತೆ ಕ್ರಮಕ್ಕೆ ಸ್ಥಳೀಯರ ಆಗ್ರಹ. ಕಾರವಾರ ನಗರದ ಕೋಡಿ ಭಾಗದ ಖಾಪರಿ ದೇವಸ್ಥಾನದ ಎದುರಿನ ರಸ್ತೆ ಅಪಘಾತ ವಲಯದ ರಸ್ತೆಯಾಗಿ ಪರಿಣಮಿಸಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಚತುಷ್ಪಥ ಹೆದ್ದಾರಿಯನ್ನಾಗಿ IRB ಕಂಪನಿಯವರು ಮಾಡುತ್ತಿದ್ದಾರೆ. ಇದರಿಂದಾಗಿ ಖಾಪರಿ ದೇವಸ್ಥಾನದ ಬಳಿಯಲ್ಲಿರುವ ರಸ್ತೆಯನ್ನು ಅತಿ ಎತ್ತರವಾಗಿ ನಿರ್ಮಿಸಲಾಗಿದೆ. ಎಡಭಾಗದಿಂದ ಬಲಭಾಗಕ್ಕೆ ಹೋಗುವ ವಾಹನ ಸವಾರರು ಇದರಿಂದಾಗಿ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಈ ಕಾರಣದಿಂದ ಈ ವಲಯ ಅಪಘಾತ ವಲಯವಾಗಿ ಪರಿಣಮಿಸಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಿ ಕ್ರಮ ಕೈಗೊಳ್ಳಬೇಕೆನ್ನುವುದು ಸ್ಥಳೀಯರ ಆಗ್ರಹವಾಗಿದೆ. ಹಗಲಿನ ಸಂದರ್ಭದಲ್ಲಿ ಮಾತ್ರವಲ್ಲದೆ ರಾತ್ರಿ ವೇಳೆ ತೀವ್ರ ತೊಂದರೆ ಇಲ್ಲಿಯ ಸಾರ್ವಜನಿಕರು ಪಡುತ್ತಿದ್ದಾರೆ. ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳದೇ ಇದ್ದರೆ ಪ್ರದೇಶದಲ್ಲಿ ಇನ್ನಷ್ಟು ಅಪಘಾತಗಳು ಸಂಭವಿಸುವಂತಿದೆ. ತಕ್ಷಣ ಈ ಬಗ್ಗೆ ಗಮನಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರ ಆಗ್ರಹವಾಗಿದೆ. ಇದು ಕಾರವಾರ ಕೋಡಿಬಾಗ್ ಹೈವೇ, ಇದು ಗೋವಾ ಹೋಗುವಂಥ ಹೈವೇ ರೋಡು. ಇದಕ್ಕೆ ಸ್ವಲ್ಪ ಮುಂದಗಡೆ ಹೋದರೆ ಒಂದು ಬ್ರಿಡ್ಜ್ ಇದೆ. ಇಂಥ ಒಂದು ಹೈವೇ ರಸ್ತೆಯಲ್ಲಿ ಈ IRB ಕಂಪನಿಯಿಂದ ಯಾವುದೇ ರೀತಿಯಾದಂಥ ಸೂಚನಾ ಫಲಕಗಳಿಲ್ಲ. ಅದೇ ರೀತಿಯಾದಂಥ ಇಲ್ಲೊಂದು ಸ್ಪೀಡ್ ಬ್ರೇಕರ್ ಇದೆ, ಹಾಗೂ ಇಲ್ಲಿ ಕೋಡಿಬಾಗ್ ಹಾಗೂ ನಗರ ಪ್ರದೇಶಗಳಿಗೆ ತೆರಳುವಂಥ ವಾಹನಗಳಿಗೆ ಇಲ್ಲಿ ತುಂಬ ಸಮಸ್ಯೆ ಆಗಿದ್ದುಂಟು. ಮತ್ತು ಎಷ್ಟೋ ಸರ್ತಿ ಇಲ್ಲಿ ಆಕ್ಸಿಡೆಂಟ್ ಕೂಡ ಆಗಿದ್ದಿದೆ. ಆದ್ದರಿಂದ ಬೀದಿ ದೀಪದ ವ್ಯವಸ್ಥೆ ಇಲ್ಲ. ಇಲ್ಲಿ ಹೈವೇ ಅಥಾರಿಟಿಯವರಾಗಲಿ IRBಯವರಾಗಲಿ ಸರಿಯಾದ ಸಮರ್ಪಕವಾದಂಥ ಒಂದು ಸ್ಪೀಡ್ ಬ್ರೇಕರ್ನ ವ್ಯವಸ್ಥೆ ಇರ್ಬೋದು ಅಥವಾ ಇತರ ಯಾವುದೇ ಒಂದು ವ್ಯವಸ್ಥೆ ಇಲ್ಲದ ಕಾರಣದಿಂದ ಇಲ್ಲಿ ಸುಮಾರು ಸಲ ಅವಘಡಗಳು ಆಗಿದ್ದಾವೆ. ಆದ್ದರಿಂದ ಕೂಡಲೇ ಜಿಲ್ಲಾಡಳಿತ ಇರ್ಬೋದು ಹಾಗೂ ಹೈವೇ ಅಥಾರಿಟಿ ಇರ್ಬೋದು ಅಥವಾ ನಮ್ಮ ನಗರಸಭೆಯವರು ಇರ್ಬೋದು ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ತಾವು ಒಂದು ಪರಿಹಾರವನ್ನು ಕಂಡು ಹಿಡಿದೆ ಹೋದಲ್ಲಿ ಇಲ್ಲಿ ಸುಮಾರಷ್ಟು ಸಾವು ನೋವುಗಳಾಗುವಂಥ ಚಾನ್ಸಸ್ ತುಂಬ ಇದೆ. ಆದ್ದರಿಂದ ಇದ್ರ ಬಗ್ಗೆ ತಾವು ಗಮನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ದಾಂಡೇಲಿಗೆ ಹರಿದು ಬಂದ ಪ್ರವಾಸಿಗರು. ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ಪ್ರವಾಸಿ ನಗರವಾದ ದಾಂಡೇಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ. ಶುಕ್ರವಾರ ಬೆಳಿಗ್ಗೆಯಿಂದಲೇ ನಗರ ಹಾಗೂ ನಗರದ ಸುತ್ತಮುತ್ತಲ ಹೋಮ್ಸ್ಟೇ ರೆಸಾರ್ಟ್ಗಳು ಭರ್ತಿಯಾಗತೊಡಗಿದ್ದು ಇತ್ತ ನಗರದ ವಸತಿ ಗೃಹಗಳು ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿವೆ. ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ JN ರಸ್ತೆಯಲ್ಲಿ ಎಲ್ಲಿ ನೋಡಿದರೂ ಸರತಿಯ ಸಾಲಲ್ಲಿ ಪ್ರವಾಸಿಗರ ವಾಹನಗಳು ನಿಂತಿರುವುದು ಇಂದಿನ ಪ್ರಮುಖ ಹೈಲೈಟ್ಸ್ ಆಗಿದೆ. ಘಟ್ಸಾಯಿ ಗ್ರಾಮ ಪಂಚಾಯತ್ ಉಪಚುನಾವಣೆ. ಅಧ್ಯಕ್ಷನ ಹೆಂಡತಿಯನ್ನೇ ಸೋಲಿಸಿದ ಕಾಂಗ್ರೆಸ್ ಬೆಂಬಲಿತ ಮಂಗೇಶ್ ಗೋವೇಕರ್. ಕಾರವಾರ ತಾಲೂಕಿನ ಹಳಗೆ ಜೂಗ್ ಘಾಡಸಾಯಿ ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಂಗೇಶ್ ಗೋವೇಕರ್ 51 ಮತ ಅಂತರದಿಂದ ವಿಜಯ ಸಾಧಿಸಿದ್ದಾರೆ. ಈ ಹಿಂದೆ ಘಾಡಸಾಯಿ ಪಂಚಾಯತ್ ಅಧ್ಯಕ್ಷರಾದ ಅವಿನಾಶ್ ಕೊಟಾರ್ಕರ್ BJP ಬೆಂಬಲಿತರಾಗಿದ್ದು ಅವರು ತೀರಿಕೊಂಡ ಬಳಿಕ ಅವರ ತಮ್ಮನಾದ ಗಿರೀಶ್ ಕೊಟಾರ್ಕರ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಈಗ ಉಪಚುನಾವಣೆಯಲ್ಲಿ ಅಧ್ಯಕ್ಷರಾದ ಗಿರೀಶ್ ಕೊಟಾರ್ಕರ್ ಅವರು ತನ್ನ ಹೆಂಡತಿಯಾದ ಕಾಮಾಕ್ಷಿ ಕೊಟಾರ್ಕರ್ ಅವರನ್ನು ಉಪಚುನಾವಣೆಯಲ್ಲಿ ಕಣಕ್ಕಿಳಿಸಿದ್ದರು. ಅವರ ವಿರುದ್ಧವಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಂಗೇಶ್ ಗೋವೇಕರ್ ಸ್ಪರ್ಧಿಸಿದರು. ಗುರುವಾರ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಮಂಗೇಶ್ ಗೋವೇಕರ್ ಅವರು ಅಧ್ಯಕ್ಷನ ಹೆಂಡತಿಯಾದ ಕಾಮಾಕ್ಷಿ ಕೊಟಾರ್ಕರ್ ಅವರನ್ನು 51 ಮತಗಳ ಅಂತರದಿಂದ ಸೋಲಿಸಿ ವಿಜಯ ಸಾಧಿಸಿದ್ದಾರೆ. ಬಳಿಕ ಊರ ನಾಗರಿಕರೆಲ್ಲರೂ ಸೇರಿ ವಿಜಯೋತ್ಸವ ಆಚರಿಸಿದರು.
ಸರಳತೆಗೆ ಸಾಕ್ಷಿಯಾದ ಸ್ಪೀಕರ್ ಕಾಗೇರಿ. ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬುಧವಾರ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅಂಕೋಲಾಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ಜನಸಂಘದ ಹಿರಿಯ ಕಾರ್ಯಕರ್ತ ಅಶೋಕ್ ಮಹಾಲೆ ಅವರ ಹೋಟೆಲಿಗೆ ಭೇಟಿ ನೀಡಿ ಕರೆ ಲಾಡು ಚಹಾ ಸೇವಿಸಿ ಸರಳತೆಗೆ ಸಾಕ್ಷಿಯಾದರು. ವಿಶ್ವೇಶ್ವರ ಹೆಗಡೆ ಅವರು ಪ್ರಥಮ ಬಾರಿ ಶಾಸಕರಾಗಿದ್ದು ಅಂಕೋಲಾ ಕ್ಷೇತ್ರದಿಂದ ಎನ್ನುವುದು ಗಮನಾರ್ಹ. ನಂತರ ಒಮ್ಮೆ ಆಯ್ಕೆ ಆದವರು ಮತ್ತೊಮ್ಮೆ ಆಯ್ಕೆ ಆಗುವುದಿಲ್ಲ ಎಂಬ ಅಂಕೋಲಾ ಕ್ಷೇತ್ರದ ಪ್ರತೀತಿ ಬದಲಿಸಿ ಮೂರು ಬಾರಿ ಆಯ್ಕೆಯಾಗಿ ದಾಖಲೆ ಬರೆದಿದ್ದಾರೆ. ಈ ಆಯ್ಕೆಗೆ ಸಹಕರಿಸಿದ ಹಿರಿಯ ಕಾರ್ಯಕರ್ತರಲ್ಲಿ ಓರ್ವರಾದ ಅಶೋಕ್ ಮಹಾಲೆ ಅವರನ್ನು ನೆನಪಿಸಿಕೊಂಡು ಈಗ ಕಾರ್ವಾರ್ ರಸ್ತೆಯಲ್ಲಿರುವ ಪುಟ್ಟ ಹೋಟೆಲ್ಗೆ ಭೇಟಿ ನೀಡಿ ಕುಶಲೋಪಚರಿ ವಿಚಾರಿಸಿದರು. ಅದೇ ರೀತಿ ಕಿತ್ತೂರು ಚೆನ್ನಮ್ಮ ರಸ್ತೆಯಲ್ಲಿರುವ ಇನ್ನೋರ್ವ ಹಿರಿಯ ರಾಮಚಂದ್ರ ನಾಯ್ಕ ಅವರ ಅಂಗಡಿಗೂ ಹೋಗಿ ಅವರ ಆರೋಗ್ಯ ವಿಚಾರಿಸಿದರು. ನಾಮಧಾರಿ ದಹಿಂಕಾಲು ಉತ್ಸವದ ಹಿನ್ನೆಲೆಯಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಉಳ್ವೇಕರ್ ಸೇರಿದಂತೆ ಬಿಜೆಪಿ ಪರಿಷತ್ ಸದಸ್ಯರಿಗೆ ಸನ್ಮಾನ. ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ರಾಜ್ಯ ರಾಜಕಾರಣಿಯ ಎರಡನೇ ದಿನದ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಬಸವರಾಜ್ ಎಸ್ ಬೊಮ್ಮಾಯಿ ಅವರ ಉಪಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕಾರವಾರದ ಗಣಪತಿ ಉಳ್ವೇಕರ್ ಸೇರಿದಂತೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿದ ಬಿಜೆಪಿ ಸದಸ್ಯರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ರಾಜ್ಯ ಸಹ ಉಸ್ತುವಾರಿ ಡಿಕೆ ಅರುಣ, ಸಚಿವ ಕೆಎಸ್ ಈಶ್ವರಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ, ಸಚಿವರು, ಶಾಸಕರು, ಪಕ್ಷದ ಪದಾಧಿಕಾರಿಗಳು, ಪ್ರಮುಖರು ಉಪಸ್ಥಿತರಿದ್ದರು. ಕಾರವಾರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಶ್ರೀಮತಿ ದಯಾ ಭಂಡಾರಿ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಾರವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಕಾರವಾರ ನಗರದ ಶ್ರೀ ಮಾಲಾದೇವಿ ಮೈದಾನದಲ್ಲಿ ನಡೆದ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಕಾರವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ದಯಾ ಭಂಡಾರಿ ಇವರು ಟೇಬಲ್ ಟೆನ್ನಿಸ್ ಸಿಂಗಲ್ಸ್ ಹಾಗೂ ಡಬಲ್ಸ್ನಲ್ಲಿ ಹಾಗೂ ಓಪನ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದವರನ್ನು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ರವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ ಸಂಜೀವ್ ನಾಯ್ಕ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಜಿ ಗಾಯತ್ರಿ ಉಪಸ್ಥಿತರಿದ್ದರು.